हेलो फ्रेंड्स, वेलकम बैक टू माय चैनल, नान स्वर्ण। इवत्तु नीवेल्ल तुम्बा जन केळिद्रे निम्म डेली रोटीन माडि अंत, सो अदक्कोस्कर नानु मॉर्निंग रोटीन हेगिरुत्ते आ वीडियोन निम्म जोते शेर माड्कोता इदीनि। नन्न बेळगिन रोटीन स्टार्ट आगोदु मॉर्निंग 6 o'clock इंद। सो फस्ट नानु बिसि नीरन्न कुडियुत्तीनि, अदु आक्चुअलि तुम्बा ओळ्ळेदु मॉर्निंग एद्द तक्षण बिसि नीरु कुडियोदु। सो इदक्के नानु ಕರ್ಬೇವ್ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಕುದಿಸಿ ಕುಡಿತೀನಿ। ರೀಸನ್ ಏನು ಅಂದರೆ, ಕರ್ಬೇವ್ ಸೊಪ್ಪನ್ನು ನೀರನ್ನು ಕುದಿಸಿ ಕುಡಿಯೋದ್ರಿಂದ ನಮ್ಮ ಬಾಡಿನಲ್ಲಿ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದರ ಪ್ರಮಾಣ ಕಡಿಮೆ ಆಗುತ್ತೆ, ಜೊತೆಗೆ ಬಾಡಿಗೆ ತುಂಬ ಒಳ್ಳೆಯದು। ಆ ರೀಸನ್ನಿಂದ ನಾನು ಬಿಸಿ ನೀರನ್ನು ಕುಡಿಯುವಾಗ ಕರಿಬೇವಿನ ಎಲೆಗಳನ್ನು ಅದರ ಜೊತೆ ಸೇರಿಸಿ ನೀರನ್ನು ಕುದಿಸಿ ಆಮೇಲೆ ಕುಡಿತೀನಿ। ಸೋ ಯಾರಿಗೆ ಸಣ್ಣ ಆಗಬೇಕು ಅಥವಾ ಡಯಟಲ್ಲಿ ಇದ್ದೀರಾ ಅವರು ಈ ರೀತಿ ಮಾಡ್ಬೋದು। ಕೆಲವರು ಬಿಸಿ ನೀರಿಗೆ ಲೆಮನ್ ಮತ್ತು ಹನಿನ ಯೂಸ್ ಮಾಡಿ ಕುಡಿತಾರೆ, ಮತ್ತು ಕೆಲವರು ಜಿಂಜರನ್ನು ಯೂಸ್ ಮಾಡಿ ಕುಡಿತಾರೆ। ಸೊ ನಾನು ಈ ರೀತಿ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡಿ ಕುಡಿತೀನಿ। ಮತ್ತು ಈಗ ನೋಡ್ತಾ ಇರ್ಬೋದು ಈ ಲೋಟ, ಇದು ನನ್ನ ಮಕ್ಕಳು ಅವರ ಅಪ್ಪನ ಬರ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ಅಂಥದ್ದು। ಸೊ ಇದರಲ್ಲಿ ನಾನು ನೀರನ್ನ ಕುಡಿತಾ ಇದ್ದೀನಿ ಇವಾಗ। ಸೊ ಈ ನೀರು ತುಂಬ ಒಳ್ಳೆಯದು, ನಾನಾಗಲೇ ಹೇಳಿದಾಗೆ ತುಂಬ ಕ್ವಿಕ್ಕಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ। ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದೀರಾ ಅವರು ಈ ಥರ ಮೆಥಡನ್ನು ಒಂದ್ಸರಿ ಟ್ರೈ ಮಾಡಿ। ಇದಕ್ಕೆ ಬೇಕಾದರೆ ನೀವು ಹನಿನ ಯೂಸ್ ಮಾಡ್ಬೋದು, ನಾನು ಹಾಗೇ ಕುಡಿತೀನಿ। ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬ ಒಳ್ಳೆಯದು। ಸೊ ಇದು ಕುಡಿದಾದ್ಮೇಲೆ ನನ್ನ ಮಾರ್ನಿಂಗ್ ಕೆಲಸಗಳೇನಿದೆ ಅದು ಸ್ಟಾರ್ಟ್ ಆಗುತ್ತೆ। ಸೊ ಇವಾಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಕ್ಡೌನ್ ಇದೆ, ಹಾಗಾಗಿ ಎಲ್ಲ ಮನೆಯಲ್ಲೇ ಇರ್ತೀವಿ। ಇದರಿಂದಾಗಿ ಬಾಡಿ ವೆಯ್ಟ್ ಗೇನ್ ಆಗ್ಬೋದು ಅಥವಾ ಆ್ಯಕ್ಟಿವ್ ಆಗಿರೋದಕ್ಕೆ ಕಷ್ಟ ಆಗುತ್ತೆ। ಸೊ ಹಾಗಾಗಿ ನಾನು ವಾಕಿಂಗ್ ಮಾಡ್ತೀನಿ ಮಾರ್ನಿಂಗು, ಅದು ಈ ಲಾಕ್ಡೌನಲ್ಲಿ ಮಾತ್ರ, ಸ್ಕೂಲ್ ಇದ್ದಾಗ ಇದೆಲ್ಲ ಆಗೋದಿಲ್ಲ, ಮನೆ ಕೆಲಸದಲ್ಲೇ ಟೈಮ್ ಆಗಿಬಿಡುತ್ತೆ। ಸೊ ಈ ಲಾಕ್ಡೌನ್ ಈ ಒಂದು ವರ್ಷದಿಂದ ನಾನು ವಾಕಿಂಗನ್ನು ಶುರು ಮಾಡಿದ್ದೀನಿ। ಮಾರ್ನಿಂಗ್ 6:30 to 7:30 ಅಥವಾ 7 to 8 o'clock ತನಕ ನಾನು ವಾಕ್ ಮಾಡ್ತೀನಿ। ಸೊ ಇದರಿಂದ ಒಂದು ಫ್ರೆಶ್ ಫೀಲ್ ಕೊಡುತ್ತೆ। ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ, ನಮ್ಮ ಮನೆಯ ಅಕ್ಕಪಕ್ಕ ಸುತ್ತಮುತ್ತ ಅಷ್ಟೊಂದು ಮನೆಗಳಿಲ್ಲ, ಜನನೂ ಜಾಸ್ತಿ ಇಲ್ಲ, ಹಾಗಾಗಿ ತುಂಬ ಸೇಫ್ಟಿ ಇರುತ್ತೆ ಅನ್ನೋ ಅಂತ ಹೇಳ್ಬೋದು। ಸೊ ಹಾಗಾಗಿ ನಾನು ಮಾರ್ನಿಂಗು 1 hour ವಾಕ್ ಮಾಡ್ತೀನಿ, ಅದಾದಮೇಲೆ ನನ್ನ ಡೈಲಿ ಕೆಲಸಗಳು ಸ್ಟಾರ್ಟ್ ಆಗುತ್ತೆ। ಸೊ ನನ್ನ ಪ್ರಕಾರ ವಾಕ್ ಮಾಡೋದು ಕೇವಲ ನಮ್ಮ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಅನ್ನೋದಕ್ಕಿಂತ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು, ಮತ್ತು ನಮಗೋಸ್ಕರ ನಾವು ಸ್ವಲ್ಪ ಟೈಮ್ ಕೊಟ್ಟಾಗ ಫೀಲ್ ಆಗುತ್ತೆ। ಸೊ ಹಾಗಾಗಿ ನಾನು ವಾಕ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀನಿ, ಯಾರೆಲ್ಲ ಇದ್ದೀರಾ ಟ್ರೈ ಮಾಡಿ। ಮನೆ ಸುತ್ತಮುತ್ತ ಸಾಧ್ಯ ಆಗಲಿಲ್ಲ ಅಂದರೆ ಮನೆ ಒಳಗಡೆ ವಾಕ್ ಮಾಡಲಿಕ್ಕೆ ಟ್ರೈ ಮಾಡಿ। ಸೊ ಇದಾದಮೇಲೆ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ನಾವು। ಆಲ್ಮೋಸ್ಟ್ ಸೌತ್ ಇಂಡಿಯನ್ ಫುಡ್ಡನ್ನೇ ನಾವು ಪ್ರಿಫರ್ ಮಾಡ್ತೀವಿ। ಸೊ ಇವತ್ತು ನಾನು ಉಪ್ಪಿಟ್ಟು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ। ಹಿಂದೆ ನನಗೆ ತಿಳಿದ ಮಟ್ಟಿಗೆ ನಾವು ಹಿಂದಿನ ದಿನವೇ, ನಾವು ಹೆಣ್ಮಕ್ಳು ಆಲ್ಮೋಸ್ಟ್ ಹಿಂದಿನ ದಿನವೇ ನಾಳೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿಗೆ ಏನೇನು ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಸೊ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಪ್ಲ್ಯಾನ್ಸ್ ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತೆ, ವೆಜಿಟೇಬಲ್ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದಿರ್ಬೋದು. ಸೊ ತಿಂಡಿ ಊಟಕ್ಕೆ ಏನೇನು ಬೇಕು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಡ್ತೀವಿ. ಸೊ ಈಗ ನಾನಾಗಲೇ ಹೇಳಿದಾಗೆ ಲಾಕ್ಡೌನ್ ಆಗಿ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಫ್ರೆಶ್ ಆಗಿ ಅಲ್ಲಲ್ಲೇ ಕಟ್ ಮಾಡ್ಕೊಂಡು ಮಾಡ್ಬೋದು, ಅದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ನಾನೀಗ ರವೆನ ಉರ್ಕೊಂಡಿದ್ದೀನಿ, ನೆಕ್ಸ್ಟ್ ಉಪ್ಪಿಟ್ಟು ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಫೈನಲಿ ನಾವು
ಕಾಯಿತುರಿಯನ್ನು ಹಾಕಿದ್ರೆ ಅಲ್ಲಿಗೆ ಉಪ್ಪಿಟ್ಟು ತಿನ್ನಲಿಕ್ಕೆ ರೆಡಿ ಆಗುತ್ತೆ. ಆ್ಯಂಡ್ ಉಪ್ಪಿಟ್ಟು ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಕಾಫಿ. ಸೊ ನಾನೀಗ ಕಾಫಿ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಇದು ಹಾಲನ್ನು ಪಾತ್ರೆ. ಸೊ ಆದಷ್ಟು ನಾವು ಅಡುಗೆ ಮನೆಯಲ್ಲಿ ಜಾಸ್ತಿ ಪಾತ್ರೆ ತೊಳೆಯೋದಕ್ಕೆ ಬೀಳದೇ ಇರೋ ಥರ ನೋಡ್ಕೋಬೇಕು, ಇಲ್ಲಾಂದರೆ ತುಂಬ ಟೈಮ್ ಅದಕ್ಕೆ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಪಾತ್ರೆಗಳನ್ನು ಯೂಸ್ ಮಾಡ್ಕೋತೀನಿ. ಹಾಲಿನ ಪಾತ್ರೆನಲ್ಲೇ ಟೀ ಇಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಮೊದಲು ನಾನು ಡಿಕಾಕ್ಷನನ್ನು ರೆಡಿ ಮಾಡಿಕೊಂಡು ಆಮೇಲೆ ಕಾಫಿ ರೆಡಿ ಮಾಡಿದ್ರೆ ಅಲ್ಲಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಸೊ ಈಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ನಾವು ಮನೇಲಿ ನಾಲ್ಕೇ ಜನ ಇರೋದರಿಂದ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ. ಒಬ್ಬರು ಮಿಸ್ ಆದ್ರೂ ಅವ್ರಿಗೇನೇ ಕೆಲಸ ಇದ್ರೂ ಅಲ್ಲಿ ತನಕ ನಾವು ವೆಯ್ಟ್ ಮಾಡಿನೇ ನಾಲ್ಕು ಜನ ಒಟ್ಟಿಗೆ ತಿನ್ನೋದು. ಸೊ ಹಾಗಾಗಿ ಈಗ ಒಟ್ಟಿಗೆ ಎಲ್ರಿಗೂ ಬಡಿಸ್ತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದರಿಂದ ನಾನು ತಿಂಡಿ ಆದಮೇಲೆ ಉಳಿದಿದ್ದ ಕೆಲಸ ಮಾಡ್ತೀನಿ, ಇಲ್ಲ ಅಂತಂದರೆ ಸುಸ್ತಾಗೋ ಚಾನ್ಸಸ್ ಜಾಸ್ತಿ ಇದೆ ನನಗೆ. ಸೊ ಈಗ ತಿಂಡಿ ಎಲ್ಲ ರೆಡಿಯಾಗಿದೆ, ತಿಂಡಿ ಆದಮೇಲೆ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ತಿಂಡಿ ಎಲ್ಲ ಆದಮೇಲೆ ಮನೆ ಕೆಲಸ ಸ್ಟಾರ್ಟ್ ಆಗುತ್ತೆ ನಂದು. ಇನ್ಫ್ಯಾಕ್ಟ್ ಹಿಂದಿನ ದಿನವೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿರ್ತೀನಿ, ಆದ್ರೂ ಮತ್ತೆ ಮಾರ್ನಿಂಗ್ ಮತ್ತೆ ಮನೆಯನ್ನು ಕ್ಲೀನ್ ಮಾಡಬೇಕಾಗತ್ತೆ. ಬಟ್ ನಾನು ಡೈಲಿ ಮಾಪಿಂಗ್ ಮಾಡೋದಿಲ್ಲ ಮನೇನ, 2 ಡೇಸ್ ಒನ್ಸ್ ನಾನು ಮನೆಯನ್ನು ಒರೆಸ್ಕೋತೀನಿ. ಡೈಲಿ ಒರೆಸೋದಕ್ಕೆ ಅಷ್ಟು ಟೈಮ್ ಇರೋದಿಲ್ಲ, ನಾನು ಸ್ಟಡೀಸು ಮಾಡ್ತಾ ಇರೋದ್ರಿಂದ ಒಂದಿನ ಬಿಟ್ಟು ಒಂದಿನ ಮನೆಯನ್ನು ಒರೆಸ್ಕೋತೀನಿ. ಸೊ ಈಗ ಮೊದಲು ಮನೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕಿಚನ್ ಕ್ಲೀನ್ ಮಾಡಬೇಕು. ನನ್ನ ಮನೇನ ಡೈಲಿ ಯಾಕೆ ಒರೆಸೋದಿಲ್ಲ ಅಂತಂದರೆ, ಆಲ್ಮೋಸ್ಟ್ ಮಕ್ಕಳಿರೋ ಮನೆಯಲ್ಲಿ ತುಂಬ ಜಾಸ್ತಿ ಗಲೀಜಾಗುತ್ತೆ ಅಂತ ಹೇಳ್ತಾರೆ. ಬಟ್ ಹೊರಗಡೆ ಸ್ಪೇಸಿಯಸ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಹೊರಾಂಡ ದೊಡ್ಡದಾಗಿದೆ, ಹಾಗಾಗಿ ಮಕ್ಕಳು ಏನೇ ಆಟ ಆಡೋದಿದ್ರು ಅಲ್ಲೇ ಆಡ್ಕೋತಾರೆ. ಸೊ ಹಾಗಾಗಿ ಮನೆ ಅಷ್ಟೊಂದು ಗಲೀಜಾಗೋದಿಲ್ಲ. ಬಟ್ ಗಾಳಿ ಬೀಸಿದಾಗ ಡಸ್ಟ್ ತುಂಬ ಕೂರುತ್ತೆ, ಹಾಗಾಗಿ ಡೈಲಿ 2 to 3 times ನಾನು ಮನೆ ಕಸ ತೆಗಿಲೇಬೇಕಾಗತ್ತೆ. ಅದರ್ವೈಸ್ ನಾನು ಒಂದಿನ ಬಿಟ್ಟು ಒಂದಿನ ಮಾತ್ರ ಮನೆಯನ್ನು ಮಾಪಿಂಗ್ ಮಾಡ್ತೀನಿ. ಸೊ ಡೈಲಿ ಮಾಡಲಿಕ್ಕೆ ನಂಗೆ ಅಷ್ಟು ಟೈಮು ಸಿಗೋದಿಲ್ಲ ಹಾಗಾಗಿ. ಸೊ ಅದಾದಮೇಲೆ ನೆಕ್ಸ್ಟು ಕಿಚನ್ ಕ್ಲೀನಿಂಗ್. ಇದು ನನಗೆ ಆ್ಯಕ್ಚುಲಿ ತುಂಬ ಟೈಮ್ ಹಿಡಿಸುತ್ತೆ, ನೋಡ್ತಾ ಇರ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ ಕಿಚನ್ ಹೇಗೆ ಬಿದ್ದಿದೆ ಅಂತ. ಸೊ ಇದೆಲ್ಲ ಕ್ಲೀನ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು ಮೊಸರನ್ನ ನಾನು ಫ್ರೀಜರಲ್ಲಿ ಇರೋದಿಲ್ಲ. ರೀಸನ್ ಏನು ಅಂದರೆ ಡೈರೆಕ್ಟಾಗಿ ಅದನ್ನು ಯೂಸ್ ಮಾಡೋದಕ್ಕಾಗೋದಿಲ್ಲ, ಸ್ವಲ್ಪ ಹೊತ್ತು ಕಾದು ತುಂಬ ಕೋಲ್ಡ್ ಆಗಿರೋದು ಹೋದ ಮೇಲೆ ಯೂಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಫ್ರಿಜ್ಜಾಗಿ ಇಡೋದಿಲ್ಲ ಅದನ್ನು. ಆದಷ್ಟು ಒಂದು ಲೋಟಕ್ಕೆ ನೀರಿಟ್ಟು ಅದರಲ್ಲಿ ಮೊಸರು ಪ್ಯಾಕೆಟನ್ನು ಇಡ್ತೀನಿ. ಸೊ ಈಗ ಕಿಚನ್ ಕಂಪ್ಲೀಟ್ ಕ್ಲೀನ್ ಮಾಡಿದ್ರೆ ನನ್ನ ಮಾರ್ನಿಂಗ್ ರೊಟೀನ್ ಆಲ್ಮೋಸ್ಟ್ ಮುಗಿದ ಹಾಗೇ ಲೆಕ್ಕ. ಇದೇ ನನಗೆ ಜಾಸ್ತಿ ಕೆಲಸ ಇರ್ತದೆ. ಸೊ ಕಿಚನ್ ಕ್ಲೀನಿಂಗ್ ಜೊತೆ ನಾಳೆ ಬ್ರೇಕ್ಫಾಸ್ಟ್ಗೂ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ದೋಸೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಅಕ್ಕಿನ ನೆನೆಸ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆನ 1:1 ಹಾಕೋತೀನಿ. ಒಂದು ಲೋಟ ಅಕ್ಕಿ ಹಾಕ್ಕೊಂಡ್ರೆ ಅದಕ್ಕೆ 1/2 ಲೋಟ ಉದ್ದಿನ ಬೇಳೆ ಬರೋ ಥರ ನಾನು ಹಾಕೋತೀನಿ. ಮತ್ತು ನೆನೆಸುವಾಗ 1 to 3 times ಅಕ್ಕಿಯನ್ನು ವಾಶ್ ಮಾಡಬೇಕು, ಮತ್ತು ರುಬ್ಬೋದಕ್ಕಿಂತ ಮುಂಚೆನೂ 1-2 times ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಮತ್ತು ಇನ್ನೊಂದು ವಿಷಯ ಏನಂದರೆ, ಅನ್ನ ಉಳಿದಿದ್ರೆ ಮಾತ್ರ ನಾನು ದೋಸೆ ಇಡ್ಲಿ ಮಾಡೋದು, ಇಲ್ಲ ಅಂದರೆ ಮಾಡೋದಿಲ್ಲ. ಸೊ ಹಿಂದಿನ ದಿನ ರಾತ್ರಿ ಅನ್ನ ಉಳಿದಿತ್ತು, ಹಾಗಾಗಿ ನಾನಿವತ್ತು ದೋಸೆ ಮಾಡಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಕಿಚನನ್ನು ಮಾರ್ನಿಂಗ್ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ 2 times ಕ್ಲೀನ್ ಮಾಡ್ತೀನಿ. ಸೊ ಕಿಚನ್ ನಿಮಗೆ ಗೊತ್ತೇ ಇದೆ, ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಒಂದು ಸಾರಿ ತಿಂಡಿ ಅಡುಗೆ ಏನೇ ಮಾಡಿದ್ರೂ ಆವಾಗ ಆಟೋಮೆಟಿಕಲಿ ಮೆಸ್ಸಪ್ ಆಗುತ್ತೆ. ಸೊ ಕಿಚನ್ ಕ್ಲೀನಿಂಗ್ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಹೆಣ್ಮಕ್ಕಳಿಗೆ. ಸೊ ನಾನು ಪ್ರತಿ ಸಾರಿ ಪಾತ್ರೆಯನ್ನು ತೊಳೆದಾದಮೇಲೆ ಈ ಸಿಂಕನ್ನು ಸಹ ಕ್ಲೀನ್ ಮಾಡ್ಕೋತೀನಿ, ಇಲ್ಲಾಂದರೆ ಅದು ಸ್ಟೀಲೇ ಆಗಿರೋದ್ರಿಂದ ಬೇಗ ಹಳೇದಾದಂಗೆ ಕಾಣುತ್ತೆ. ಸೊ ಹಾಗಾಗಿ ಎಸ್ಪೆಷಲಿ ಇದಕ್ಕೆ ಸೋಪ್ಗಿನ್ನ ಪೀತಾಂಬರಿ ಪೌಡರ್ ಅಥವಾ ಸಬೀನಾ ಪೌಡರಲ್ಲಿ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ಫಳ ಫಳ ಅಂತ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿ ನಾನಿವತ್ತು ಜಸ್ಟ್ ಸೋಪ್ನಲ್ಲೇ ವಾಶ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಜಿರಳೆಗಳು ಬರೋದು ಸಹ ಕಡಿಮೆ ಆಗುತ್ತೆ. ಮತ್ತು ಸಿಂಕನ್ನು ವಾಶ್ ಮಾಡಿ ಆದಮೇಲೆ ಅದನ್ನು ಡ್ರೈ ಮಾಡ್ಕೊಳ್ಳಿ. ಡ್ರೈ ಆದಮೇಲೆ ಅಲ್ಲಿಗೆ ಸ್ವಲ್ಪ ಅಡುಗೆ ಸೋಡಾ ಅಥವಾ ಪುಡಿ ಉಪ್ಪಿರುತ್ತಲ್ವ, ಸೊ ಅದನ್ನು ನೀರು ಹೋಗೋ ಜಾಗ ಇದೆಯಲ್ವ, ಸೊ ಇದಕ್ಕೆ ಹಾಕೋದ್ರಿಂದ ಜಿರಳೆಗಳು ಬರೋದು ಕಡಿಮೆ ಆಗುತ್ತೆ, ಜೊತೆಗೆ ಒಳಗಡೆ ನೀರು ಕಟ್ಕೊಳ್ಳೋದಿಲ್ಲ ಸಿಂಕ್ ಒಳಗಡೆ. ಸೊ ಈ ಟಿಪ್ಪು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟು ಮನೆ ಕ್ಲೀನಿಂಗ್ ಮತ್ತೆ ಸ್ಟಾರ್ಟು.
ಮನೆ ನಮ್ಮದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಕ್ಲೀನಿಂಗ್ ಜಾಸ್ತಿ ಇರುತ್ತೆ ಮತ್ತು ಹೊರಾಂಡನೂ ನೋಡ್ತಾ ಇರ್ಬೋದು ನೀವು ಈಗ ಅದನ್ನು ಕ್ಲೀನ್ ಮಾಡಬೇಕು ಮಕ್ಕಳಿರೋ ಮನೆಯಲ್ಲಿ ನಿಮಗೆಲ್ರಿಗೂ ಗೊತ್ತೇ ಇರೋ ಹಾಗೆ ಆವಾಗವಾಗ ಮೆಸ್ಅಪ್ ಆಗೋದು ಕಾಮನ್ ನಾವೆಷ್ಟೇ ಕ್ಲೀನ್ ಮಾಡಿದ್ರೂ ಅದು ಹಾಗೆ ಆಗುತ್ತೆ ಸೊ ಮಾರ್ನಿಂಗ್ ಎಲ್ಲ ವಾಕ್ ಹೋಗಿದ್ದ ಸ್ಲಿಪ್ಪರ್ಸ್ ಶೂಸ್ ಎಲ್ಲ ಹಾಗೆ ಇದೆ ಎಲ್ಲನೂ ಕ್ಲೀನ್ ಮಾಡಿ ಹೊರಾಂಡನ ಇವಾಗ ರೆಡಿ ಮಾಡಬೇಕು ಮಕ್ಕಳನ್ನು ಸಹ ನಾನು ಹೊರಗಡೆ ಬಿಡೋದಿಲ್ಲ ಇಲ್ಲೇ ಆಟ ಆಡ್ತಾರೆ ಸೊ ಹಾಗಾಗಿ ಡೈಲಿ ಇದನ್ನು ಕ್ಲೀನ್ ಮಾಡಬೇಕಾಗುತ್ತೆ ಸೊ ಫೈನಲಿ ನನ್ನ ಮನೆ ಕ್ಲೀನಿಂಗ್ ಕೆಲಸ ಮುಗೀತು ಆ್ಯಂಡ್ ಲಾಸ್ಟ್ ಫ್ರೆಶ್ ಅಪ್ ಆದರೆ ನೆಕ್ಸ್ಟ್ ಕೆಲಸಗಳನ್ನು ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಫೈನಲಿ ಮನೆ ಕೆಲಸ ಎಲ್ಲ ಮುಗೀತು ಈಗ ನಾನು ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ನಾನೀಗ ಸೆಕೆಂಡ್ ಇಯರ್ ಬಿ ಎಡ್ ಮಾಡ್ತಿದ್ದೀನಿ ಕರೆಸಲ್ಲಿ ಮಾಡ್ತಾ ಇದ್ದೀನಿ ರೀಸನ್ ಏನು ಅಂದರೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ರೆಗ್ಯುಲರ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಕರೆಸಲ್ಲಿ ಮಾಡ್ತಾ ಇದ್ದೀನಿ ಟ್ರೈನಿಂಗ್ ಕೋರ್ಸ್ ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ತುಂಬ ರೈಟಿಂಗ್ ವರ್ಕ್ಸ್ ಇರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಇದೆಲ್ಲ ನಾನು ಇವಾಗ ಬರೀಬೇಕಾಗಿರುವಂತಹ ಬುಕ್ಗಳು ಆಲ್ಮೋಸ್ಟ್ 3-4 ಬುಕ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಇನ್ನು 15 ಬುಕ್ಸ್ ರಿಮೈನಿಂಗ್ ಬ್ಯಾಲೆನ್ಸ್ ಇದೆ ಸೊ ಅದಷ್ಟನ್ನು ಸಹ ಕಂಪ್ಲೀಟ್ ಮಾಡಬೇಕು ಸೊ ಹಾಗಾಗಿ ಈಗ ನಾನು ಅಸೈನ್ಮೆಂಟ್ಸ್ನ ಬರೀಬೇಕಾಗಿದೆ ಜೊತೆಗೆ ಇನ್ನು ಈ ರೀತಿ ನನ್ನ ಡೈಲಿ ರೊಟೀನ್ ಇರುತ್ತೆ ಮತ್ತು ದಿನದಿಂದ ದಿನಕ್ಕೆ ವರ್ಕ್ ಚೇಂಜಸ್ ಆಗಿರುತ್ತೆ ಕೆಲವೊಂದು ದಿನ ಬಟ್ಟೆ ವಾಷಿಂಗ್ ಇದೆಲ್ಲ ನಾನು ಸ್ಕಿಪ್ ಮಾಡ್ತೀನಿ ನಾನು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಈ ದಿನ ಇಷ್ಟೇ ಕೆಲಸ ಮಾಡಬೇಕು ಸೊ ಅದಾದಮೇಲೆ ನಾನು ಸ್ಟಡೀಸ್ ಕಡೆಯೂ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದ್ರಿಂದ ಕೆಲಸಗಳನ್ನು ದಿನದಿಂದ ದಿನಕ್ಕೆ ಡಿವೈಡ್ ಮಾಡ್ಕೋತೀನಿ ಸೊ ಹಾಗಾಗಿ ಇವತ್ತಿನ ನನ್ನ ಕೆಲಸ ಇಷ್ಟು ಈಗ ನಾನು ಅಸೈನ್ಮೆಂಟ್ನ ಬರೀಬೇಕು ಇದು ನನ್ನ ಮಾರ್ನಿಂಗ್ ರೊಟೀನ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ